ಪ್ರಯತ್ನ ನಾವು ಅನ್ನೋರೆಲ್ಲ ನೀವ್ ಈಗ ಹೇಳ್ತಾ ಇದ್ರಲ್ಲ, ನಾವು 2018 ಅಲ್ಲೇ ಎಲ್ಲರೂ ಸೇರಿ ಮಾಡಿದ್ವಿ, ಮಾಡಿದ್ವಿ ಎಲ್ಲ ಮಾಡಿದ್ವಿ. ತಮಿಳಿನಲ್ಲಿ ತೆಲುಗುನಲ್ಲಿ ಸ್ಟೋರಿ ತೋರಿಸ್ಬೇಡ, ಬೇರೆ ಬೇರೆ ಚಾನಲ್ಸ್ ಕೇಳ್ಬೇಕು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಎಷ್ಟೋ ಒಂದು ಬಾಂಡಿಂಗ್ ಇದೆ, ಬಟ್ ನಮ್ ಕನ್ನಡದಲ್ಲಿ ಬಾಂಡಿಂಗ್ ಕಮ್ಮಿ, ಗೆಟ್ ಟುಗೆದರ್ ಮಾಡೋದ್ ಕಮ್ಮಿ. ನಿಮ್ಗೆ ಗೊತ್ತಿದ್ದಂಗೆ ನಾನು ಸಹ ನಂದು 1 million ಆದಾಗ 10 ಜನ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿದ್ರೆ ಹೇಳಿದೆ. ಮತ್ತೆ ಇನ್ನು ಒಬ್ಬೊಬ್ರು ಮತ್ತೆ 4-5 ಜನ ಯೂಟ್ಯೂಬರ್ನ ಸೇರಿಸೋಣ, ಎಲ್ಲ ಒಂದು ಕಮ್ಯುನಿಟಿ ಬೆಳೆದ ಆಸೆಯಿಂದ ನಾನು ಆಲ್ರೆಡಿ ಪ್ರಯತ್ನ ಪಟ್ಟಿದ್ದೀನಿ. ಖಂಡಿತ ಇವಾಗ ನಾವು ನೀವೆಲ್ಲ ಸಿಕ್ಕಿದ್ರು ಖಂಡಿತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡೋಣ, ಕಮ್ಯುನಿಟಿ ಮಾಡ್ಬಿಟ್ಟು ನಾವೇನ್ ಗೊತ್ತಾ, ನಾವು ಸಹ ಏನಾಗುತ್ತೆ ಪ್ರತಿದಿನ ಕೆಲಸ ಮಾಡ್ತೀವಿ, ಶೂಟ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ನಮಗೂ ರಿಲ್ಯಾಕ್ಸೇಷನ್ ಬೇಕು. ಅಂತ ಟೈಮಲ್ಲಿ ನಾವು ಬಂದು ಒಬ್ರಿಗೊಬ್ರು ಮೀಟ್ ಮಾಡಿ ನಾವು ಹೆಲ್ತಿ ಡಿಸ್ಕಷನ್ ಮಾಡ್ಬೇಕು, ಡೆವಲಪ್ಮೆಂಟ್ ಬಗ್ಗೆ ಮತ್ತೆ ಯಾರು ರಿಜಿಸ್ಟ್ರೇಷನ್ ಸಪೋರ್ಟ್ ಮಾಡ್ಬೇಕು, ಎಲ್ಲರೂ ಬೆಳಿಬೇಕು ಅಲ್ವಾ. ಯಾವತ್ತು ಅಷ್ಟೇ, ಒಂದು ಇವತ್ತೊಂದು ಗಿಡ ಬೆರೆದು ಬೆಳೆದು ಮರ ಆಗುತ್ತೆ, ಆ ಮರ ಎಷ್ಟೋ ಜನ ನೆರಳು ಕೊಡುತ್ತೆ, ಆ ತರ ಕೆಲಸಗಳು ಮಾಡ್ಬೇಕು. ಮಾತೇನು ಹೇಳುದು ಅಂದ್ರೆ ಯಾರಿಗೆ ಆಗ್ಬೋದು, ಜನಕ್ಕೆ ಆಗ್ಬೋದು, ನಮ್ಗೆ ಆಗ್ಬೋದು, ನಿಮಗೆ ಆಗ್ಬೋದು, ಸಂಪಾದನೆ ಅಂದ್ರೆ ಬರೀ ಹಣ ಅಷ್ಟೇ ಸಂಪಾದನೆ, ವಿಶ್ವಾಸ, ಅರ್ಹತೆ ಇದೆಲ್ಲ ಸಂಪಾದನೆ ಮಾಡ್ಕೊಳ್ಳೋದು ಒಂದು ಸಂಪಾದನೆ. ಹಣನೇ ಸಂಪಾದನೆ ಮಾಡ್ಬೇಕು ಅಂತ ಏನಿಲ್ಲ, ಒಳ್ಳೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋ ಅದು ದೊಡ್ಡ ಸಂಪಾದನೆ, ಅದು ಯಾರು ಕದಿಯಕ್ಕಾಗಲ್ಲ, ಯಾರು ತಗೊಳಕ್ಕಾಗಲ್ಲ ಅದಕ್ಕೆ ಆ ಥರ ಪ್ರೀತಿ ವಿಶ್ವಾಸ ಇರಬೇಕು. ಸಂತೋಷ, ಈ ಒಂದು ಅನು ಸ್ವಯಂ ಕೆಲಸಕ್ಕೆ ಅನು ಅವರ ಈ ಒಂದು ಹೊಸ ಮನೆಯಲ್ಲಿ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎಲ್ಲರೂ. ಮತ್ತೆ ಎಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬನ್ನಿ ಮತ್ತೆ ಹೇಳೋಣ, ಬನ್ನಿ ಅವ್ರನ್ನೇ ಬಿಟ್ಬಿಟ್ಟು ನಾವು ಮಾತಾಡ್ತಾ ಇದ್ರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರೇಖಾ, ರೇಖಾ ಅಡುಗೆ ಚಾನಲ್ ಇಂದ. ಹಾಯ್, ನಾನು ಸುಜಿಸ್ ಲೈಫ್ ಸ್ಟೈಲ್ ಚಾನಲ್ ಇಂದ ಸುಜಾತ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ, ಅನು ಸ್ವಯಂ ಕಲಿಕೆ ಹಾಗೂ ಅನು ಬ್ಲಾಗಿಂಗ್ ಕನ್ನಡ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೇಘನಾ, ಮೇಘನಾ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೀನಾ, ಹಾಗೂ ಸ್ವಯಂ ಚಾನಲ್ ಇಂದ. ಹಾಯ್ ಫ್ರೆಂಡ್ಸ್, ಭಾಗ್ಯ ಟಿವಿಯಿಂದ ಭಾಗ್ಯ. ಓಕೆ, ಭಾಗ್ಯ ಟಿವಿಯಿಂದ ಭಾಗ್ಯ ಅವರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ನಾನು ಭಾಗ್ಯ ಟಿವಿ ಬ್ಲಾಗ್ಸ್ ಇಂದ ಗಿರೀಶ್. ನಮ್ದು ಬ್ಲಾಗ್ಸ್ ಅವ್ರದ್ದು ಅಡುಗೆ ತುಂಬಾ ಖುಷಿ ಆಯ್ತು. ಯಾವಾಗೋ ಒಂದ್ಸತಿ ಮೀಟ್ ಆಗ ಒಳ್ಳೆ ಕೆಲಸ ಮಾಡಿದ, ತುಂಬಾ ಜನ ಒಂದ್ 30 ಜನ ಮಿಸ್ ಆಗಿದ್ದಾರೆ, ಕ್ಲಾಸ್ ತಗೊಂತೀನಿ. ಅಕ್ಕ, ನಾ ವಿಡಿಯೋ ಕೊಡೋದಿದೆ, ಕೆಲವೊಂದ್ ಸ್ಪಾನ್ಸರ್ ವಿಡಿಯೋಗಳೆಲ್ಲ ಇನ್ನೂ ಫೋನ್ ಮಾಡ್ತಾರೆ, ಮಾಡ್ತೀನಿ. ಕ್ಲಾಸ್ ತಗೋತಿಲ್ಲ, ಅವಾಗೇನು ಲೈವ್ ಮಾಡ್ಬೋದಾ? ಯಾವಾಗ ಬಂದಿಲ್ಲ ನೀವು, ನಾನು ಕೋಪ ಮಾಡ್ಕೊಂಡು ನೀನ್ ಮಾತಾಡ್ಸಲ್ಲ, ಫಿಫ್ತ್ ವಿಡಿಯೋ ಯಾವಾಗ ಅಂತ ಹೇಳಲ್ಲ ಅಂತೀನಿ ಎಲ್ಲರಿಗೂ. ಈಗ ಸಿಟಿ ಕ್ಯಾಂಪೇನ್ ಮಾಡ್ತಾ ಇದ್ದೀನಲ್ಲ, ಸುಮಾರು ಒಳ್ಳೇದಾಗಿ ಅನ್ನೋರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಹರಿಸ್ತಾ ಇದೀವಿ. ಇನ್ನೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ದೇವರ ಹೆಚ್ಚಿನ ಯಶಸ್ಸು ಕೊಟ್ಟು ಇದೇ ರೀತಿ ಆಗಾಗ ಒಳ್ಳೆ ಮನೆಗಳು ಖಂಡಿತ ಆಗುತ್ತೆ. ಸುಜಿಯವರು, ನನ್ಗೆ ಆಕ್ಚುಲಿ ಇವ್ರು ಪರಿಚಯ ಇರಲಿಲ್ಲ, ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ದೆ, ಬಟ್ ಅವ್ರು ರಿಪ್ಲೈ ಮಾಡಿರ್ಲಿಲ್ಲ. ಯಾವಾಗ ಅಂದ್ರೆ ಇವಾಗೆಲ್ಲ ಜಮಾತಲ್ಲಿ ಜಮಾತಲ್ಲಿ ಇವಾಗೆಲ್ಲ, ಬಟ್ ಆಮೇಲೆ ನನ್ನ ಅವ್ರ ಪಾರ್ಟ್ನರ್ ಇದ್ದಾರೆ, ಹಿಂಗೆ ಅವ್ರು ಫೋನ್ ಮಾಡಿದೆ, ಏ ಹಿಂಗಪ್ಪ ನಂಬರ್ ಬೇಕಣೋ ಅಂದೆ. ಅಕ್ಕ ಕಳಿಸ್ತೀನಿ ಇರಿ ಅಕ್ಕ ಅಂತ ಅಂದ್ಬಿಟ್ಟು ಚಿಕ್ಕಂತ ಕಳಿಸ್ದ. ನಾಯ್ ಶ್ರೀಕಾಂತ್ 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 ಕಳಿಸ್ದ. ಆಮೇಲೆ ಅಕ್ಕ ನಾನ್ ಬರಕ್ಕಾಗಲ್ಲ ಅಕ್ಕ, ಕಳಿಸ್ತಿದ್ದೀನಿ, ನನ್ನ ಮಾಫಿ ಮಾಡ್ಬಿಡಿ ಅಂತ ಅಂದ್ರೆ ಮಾಫಿ ಪಡ್ಸ್ಕೊಂಡ್ಬಿಟ್ಟಿದೆ ನಾನು. ಎಸ್, ಥ್ಯಾಂಕ್ ಯು ಸೋ ಮಚ್. ರೇಖಾ ಫೋನ್ ಮಾಡಿದ ತಕ್ಷಣ ರೇಖಾ ಅವ್ರ ಇಬ್ರು ಬಂದ್ರು, ಹಾಗೆ ತನು ಫೋನ್ ಮಾಡಿದೆ, ಎಲ್ಲ ಕಂಪಲ್ಸರಿ ಬರ್ಲೇಬೇಕು ಅಂತ ಅಂದೆ. ಇಲ್ಲ ಅಕ್ಕ, ಊರಿಂದ ಅಮ್ಮನ ಮನೆಗೆ ವಾಪಸ್ ಬರ್ತೀನಿ ಅಂತ ವಾಪಸ್ ಬಂದು ಬಂದಿದ್ದಾರೆ. ಭಾಗ್ಯ ಟಿವಿ ಇಂದ ಭಾಗ್ಯ ಅವರು. ಸೊ ಗಿರೀಶ್ ಅವ್ರು ಫೋನ್ ಮಾಡಿದ್ವಿ. ಎಸ್ ಗಿರೀಶ್, ನಾವು ಖಂಡಿತ ಅಮ್ಮ ಬರ್ತೀನಿ. ಖುಷಿ, ನೀವು ಬಹಳ ದಿನ ಕರಿತಾ ಇದ್ರಿ ಬರ್ಬೇಕು ಬರ್ಬೇಕು ಅಂತ, ಇದೊಂಥರ ಮನೆಗೂ ಬಂದಂಗ ಆಯ್ತು, ಊಟನು ಮಾಡುವ. ರಾಮನವಮಿಲಿ ಎಲ್ಲರೂ ಒಟ್ಟಿಗೆ ಗೆಟ್ ಟುಗೆದರ್ ಮಾಡಿದ್ವಿ ಗಿರೀಶ್ ಅಣ್ಣ ಮನೇಲಿ.
ಸೇರಿದ್ದೀವಿ. ಪ್ರತಿ ವರ್ಷ ಮಾಡ್ತಾರೆ. ನಿಮ್ ಬೇಡಿಕೆ ಎಷ್ಟು ದೊಡ್ಡದು ಅಂದ್ರೆ ಕೋಟಿ ರೂಪಾಯಿ ಬೇಡಿಕೆ ಹಂಗಿದ್ರು. ನೋಡಿ ನೋಡಿ ಕ್ಯಾಮರಾ ನೋಡ್ಬಿಡಿ, ಒಬ್ರಿಗೊಬ್ರು ನೋಡಿ ಸ್ಮೈಲ್ ಮಾಡಿ. ಕಮಾನ್ ನಿಮ್ ನಿಮ್ ನೀವೇ ನೋಡ್ಕೊಡಿ. ಕಮಾನ್. ನಾನು ತನ್ನು ತುಂಬಾ ಕ್ಲೋಸ್. ಸೊ ವೀಣಾ ತನ್ನು ಸ್ವಯಂ ಅಡಿಗೆಯಿಂದ. ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತು ತನು ಸ್ವಯಂ ಅಡಿಗೆಯವರು ಅನು ಸ್ವಯಂ ಕಲಿಕೆಯವರ ಮನೆಯಲ್ಲಿ ಸಿಕ್ಕಿರೋದು ನನಗೊಂದು ವಿಶೇಷ. ಆ್ಯಂಡ್ ಮೇಡಮ್ ಹೊಸ ಚಾನಲ್ಲು ಸಹ ಮಾಡಿದರೆ ಸುಂದರವಾದಂಥ ಲೋಕ ಸುಂದರಲೋಕ ಅಂತೇಳಿ. ಬಟ್ ಅವರೆರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವೆಲ್ಲ ನಮ್ಮನ್ನು ಭಾಗ್ಯ ಟಿ ವಿ ಅಡುಗೆ ರೆಸಿಪಿ ಚಾನಲ್ನಲ್ಲಿ ಅಡುಗೆ ಮಾಡೋದು ನೋಡಿರ್ತೀರ. ಆಫ್ ಕೋರ್ಸ್ ನಾನೇ ಗಿರೀಶ್ ಮಾತಾಡ್ತಕ್ಕಂಥದ್ದು. ಮೇಡಮ್ನ ನೋಡಿ ಭಾಳ ಖುಷಿ ಆಯಿತು, ಯಾಕೆಂದರೆ ಫೋನಲ್ಲಿ ಹಲವಾರು ಬಾರಿ ನಾವು ಕಮ್ಯುನಿಕೇಷನ್ ಮಾಡಿದ್ವಿ. ಬಟ್ ಇವತ್ತು ಎದುರುಗಡೆ ಮುಖಾಮುಖಿ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ. ಅವ್ರ ಮನೆಯವ್ರನ್ನ ಮಗುನ ಎಲ್ಲ ನೋಡಿ ಭಾಳ ಖುಷಿ ಆಯಿತು. ಎಲ್ಲ ಕನ್ನಡಿಗರು ಒಬ್ಬರನ್ನೊಬ್ಬರು ನೋಡಿ ಒಂದು ಖುಷಿ ಪಡೋದಕ್ಕೆ ಮತ್ತೊಂದು ವಿಚಾರ ಏನಂದರೆ ನಾವೆಲ್ಲ ಯೂಟ್ಯೂಬರ್ಸು ಸೋಷಿಯಲ್ ಮೀಡ್ಯಾದಲ್ಲಿ ಈ ರೀತಿ ಜನಕ್ಕೆ ಒಂದು ಕಲಿಸೋದು ಎಂಟರ್ಟೈನ್ ಮಾಡೋದು ಅನ್ನೋ ಒಂದು ಕರ್ತವ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಅದೇ ನಮ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಸೊ ನೋಡ್ತಿರ್ಬೋದು ಭಾಗ್ಯ ಟಿ ವಿ ಅವರು ಫೇಮಸ್ ಭಾಗ್ಯ ಟಿ ವಿ, ಯಾರಿಗೂ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತೈತಿ. ಇವತ್ತು ಅನು ಸ್ವಯಂ ಕಲಿಕೆ ಚಾನಲ್ ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬು ಫೇಸ್ಬುಕ್ ಎಲ್ಲ ಕಡೆ ಐತಿ. ಅವ್ರದ್ದು ಮನೆ ಗೃಹ ಪ್ರವೇಶ ಐತಿ, ಅದಕ್ಕಾಗಿ ಇಲ್ಲಿ ಸೇರ್ಕೊಂಡೇವಿ. ಸಾಕಷ್ಟು ಜನ ಕ್ರಿಯೇಟರ್ಸ್ ಬಂದೇವಿ, ನಿಮ್ಗೆ ತೋರಿಸ್ತೇನೆ ಅಂತ ಯಾರ್ಯಾರು ಬಂದಾರಂತೇಳಿ. ಇವಾಗ ನೋಡ್ರಿ ನಮ್ಮ ಅದೃಷ್ಟ ನಮ್ಗೆ ಗಿರೀಶ್ ಸರ್ ಸಿಕ್ಕಾರ. ಯಾಕೆಂದ್ರೆ ಅದು ಅವರೇ ಮೊದಲು ಎಲ್ಲರಿಗಿಂತ ಮೊದಲು ಯೂಟ್ಯೂಬ್ ಚಾನಲ್ ಮಾಡಿದ್ದು, ಅದು ನಿಜ ಹೇಳಲೇಬೇಕು. ಅವರಿಂದಲೇ ನಾವು ಇವತ್ತು ಒಂದು ಚಾನಲ್ ಎಲ್ಲ ಮಾಡಿರೋದಕ್ಕೆ ಅವರು ಸ್ಫೂರ್ತಿ ಇದ್ದಾರೆ. ಜೊತೆಗೆ ಇಲ್ಲಿ ಬರೋದಕ್ಕೂ ಇಲ್ಲೆಲ್ಲ ಸೇರೋದಕ್ಕೂ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇವತ್ತು ಒಂದು ಒಳ್ಳೆ ಮನೆನ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೇ ರೀತಿ ಇನ್ನು ಹತ್ತಾರು ಹಲವು ಮನೆಗಳನ್ನ ಕಟ್ಟಲಿ, ಒಳ್ಳೇದಾಗ್ಲಿ, ಅವ್ರಿಗೋಸ್ಕರ ವಿಶ್ ಮಾಡೋಣ ಅಂತ ಎಲ್ಲರೂ ಸೇರಿದ್ವಿ ಒಟ್ಟಿಗೆ. ಇದು ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ನಮಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ನೋಡ್ರಿ ರೇಖಾ ಅಡುಗೆ ಚಾನಲ್ ಯಾರಿಗೂ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತೈತಿ. ಮಕ್ಳು ನಿಮ್ಮಲ್ಲ ಅವರು ನಮ್ಗೆ ಭೇಟಿ ಆಗುತ್ತೆ, ಅದಕ್ಕೊಂದು ಬಹಳ ಖುಷಿ ಆದ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರಿಗೆ ಭೇಟಿ ಆಗ್ತಾ ಬರ್ತೀವಿ, ಬಹಳ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಜನ ಪರಿಚಯ ಮಾಡ್ಕೊಂಡೆ ಅದ್ರಲ್ಲಿ, ಇವರು ಇವ್ರ ಚಾನಲ್ ತುಂಬಾ ಚೆನ್ನಾಗಿ ಬರುತ್ತೆ, ನಾನು ನೋಡ್ತಾ ಇರ್ತೀನಿ, ತುಂಬಾನೇ ಖುಷಿ ಆಯ್ತು.